ಅಲ್ಲೆಲೂಯ್ಯ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ರಹಸ್ಯದ ಮೂಲಕವಾಗಿ ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ದೇವರು ತಾನೇ ಅದ್ಭುತವಾಗಿ ನಮ್ಮ ಸಂಗಡ ಮಾತನಾಡಲಿ ಎಂಬುದಾಗಿ. ಪ್ರಿಯರೇ, ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂಥ ದೇವರೇ, ವಿಶೇಷವಾಗಿ ಕರ್ತನೇ, ನಮ್ಮೊಟ್ಟಿಗೆ ನೀನು ಮಾತನಾಡು. ಕೇಳುವಂಥ ಪ್ರತಿಯೊಂದು ರಹಸ್ಯಗಳನ್ನು, ವಾಕ್ಯಗಳನ್ನು ಕರ್ತನೇ ನಮ್ಮ ಮಧ್ಯದಲ್ಲಿ ನೀನು ಪ್ರಕಟಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲವನ್ನೂ ಸಹ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಅಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ದೇವರ ವಾಕ್ಯದ ರಹಸ್ಯವನ್ನು ದೇವರು ತನ್ನ ಆತ್ಮನ ಮೂಲಕವಾಗಿ ತನ್ನ ಸೇವಕರಿಗೆ ತಿಳಿಸ್ತಾರೆ. ಅಪೊಸ್ತಲನಾದ ಪೌಲನು 1 ಕೊರಿಂಥ್ಯ 4:1 ವಾಕ್ಯದಲ್ಲಿ ಹೀಗೆ ಹೇಳಲ್ಪಡ್ತದೆ, ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಲಸದವರೆಂಬುದಲ್ಲು ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವರೆಂತಲೂ ಎನಿಸಬೇಕು. ಅಂದರೆ ನಂಬಿಗಸ್ತರಾಗಿರ್ಬೇಕು ನಾವು ದೇವರಿಗೆ, ನಾವು ನಂಬಿಗಸ್ತರಾಗಿರ್ಬೇಕು, ಕೆಳಗಡೆ ನಾವು ಸಹ ನಂಬಿಗಸ್ತರಾಗಿರ್ಬೇಕು. ಹೀಗೆ ತನ್ನ ರಹಸ್ಯವನ್ನು ಹೇಳಲ್ಪಡುತ್ತದೆ. ಉಕ್ಕಿರಾನಕಾರನ್ ಅಂತ ಹೇಳ್ತದೆ. ಅಂದರೆ ದೇವರ ರಹಸ್ಯವನ್ನು ಉಗ್ರವಾಗಿ ತಿಳಿದುಕೊಂಡು ದೇವರು ತನ್ನ ಆತ್ಮನ ಮೂಲಕವಾಗಿ ತನ್ನ ಸೇವಕರಿಗೆ ತಿಳಿಸುತ್ತಾರೆ. ಅವರು ಮನೆ ವಾರ್ತೆಯವರಾಗಿರ್ತಾರೆ, ಅವರು ನಂಬಿಗಸ್ತರಾಗಿರಬೇಕಂತೇಳಿ ದೇವರ ವಾಕ್ಯ ಸ್ಪಷ್ಟವಾಗಿ ಬರ್ತದೆ. ಯಾರು ದೇವರಲ್ಲಿ ನಂಬಿಗಸ್ತರಾಗಿರ್ತಾರೋ ಸೇವಕರುಗಳು, ಯಾರು ದೇವರನ್ನು ಆಸಕ್ತಿಯಿಂದ ಆರಾಧಿಸುತ್ತಾರೋ, ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರ್ತಾರೋ, ದೇವರನ್ನೇ 24 ಗಂಟೆ ಸ್ಮರಿಸುತ್ತಾ ಇರ್ತಾರೋ, ಅಂಥವರಿಗೆ ಖಂಡಿತವಾಗಿ ದೇವರು ತನ್ನ ರಹಸ್ಯವನ್ನು ಪ್ರಕಟಪಡಿಸುವುದರಲ್ಲಿ ಯಾವ ಸಂದೇಹನೂ ಇಲ್ಲ. ನಾವು ಮನೆವರ್ತೆಯವರಾಗಿದ್ದೇವೆ, ಆತನ ಜೊತೆಯಲ್ಲಿ ನಾವೇನಾಗಿದ್ದೇವೆ, ಕ್ರಿಸ್ತನಿಗೆ ಕೈ ಕೆಳಗಿರುವಂಥವರಾಗಿರುತ್ತೇವೆ, ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥವರಾಗಿರುತ್ತೇವೆ ಎಂಬುದನ್ನು ಸಹ ದೇವರ ವಾಕ್ಯ ಸ್ಪಷ್ಟವಾಗಿರುತ್ತದೆ. ಇದರಲ್ಲಿ ದೇವರು ಅದ್ಭುತವಾಗಿ ನಮ್ಮ ಸಂಗಡ ಒಂದು ಮಾತನ್ನು ಅವರು ಮಾತನಾಡಲಿಕ್ಕಿದ್ದಾರೆ. ಮತ್ತಾಯ ಬರೆದ ಸುವಾರ್ತೆ 2 ಅಧ್ಯಾಯದಲ್ಲಿ ನೀವು 3ನೇ ವಾಕ್ಯ ಅಥವಾ 1ನೇ ವಾಕ್ಯವನ್ನು ಓದುವಾಗ, ಅರಸನಾದ ಹೆರೋದನ ದಿನಗಳಲ್ಲಿ ಯೂದಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಏಸು ಹುಟ್ಟಿದಾಗ ಅಂತೇಳಿ ಬರೆಯಲ್ಪಟ್ಟಿದೆ. ಅಂದರೆ ಅರಸನಾದ ಹೆರೋದನ ಕಾಲದಲ್ಲಿ ಅಂತೇಳಿ ಬರೆಯಲ್ಪಟ್ಟಿದೆ. ಓಕೆನಾ? 3ನೇ ವಾಕ್ಯ ಏನು ಹೇಳ್ತಿದೆ ಅಂದರೆ, ಇದನ್ನು ಇಲ್ಲಿ ಅರಸನಾಗಿರುವಂಥ ಹೆರೋದನು ಯೇಸು ಸ್ವಾಮಿ ಹುಟ್ಟದನ್ನು ಕೇಳಿ ಕಳವಳ ಪಡುವುದನ್ನು ನಾವು ನೋಡ್ತೀವಿ. ಯಾಕೆ ಕಳವಳಪಟ್ಟನು? ಇದೊಂದು ರಹಸ್ಯ ಅಲ್ವಾ? ಯಾಕೆ ಕಳವಳ ಪಟ್ಟನು? ಭಾಳ ಆಲೋಚನೆ ಮಾಡುವಂಥ ವಿಚಾರ. ಅವನಿಗೆ ಹೆರೋದನಂತ ಯಾಕೆ ಹೆಸರು ಬಂತು? ಈ ಹೆರೋದರು ಯಾರು? ಯಾಕೆ ಅವರಿಗೆ ಭಯ ಬರಬೇಕು? ಪ್ರಿಯರೇ, ಅವರು ರೋಮ್ ಸಾಮ್ರಾಜ್ಯದ ಪ್ರತಿನಿಧಿಗಳಾಗಿದ್ದಾಗಿಯೂ ಅವರಿಗೆ ಯಾಕೆ ಭಯ ಬರಬೇಕು ಎಂಬುದಾಗಿ ನೋಡುವಾಗ, ಆ ಭಯದಲ್ಲಿ ಒಂದು ಅರ್ಥ ಏನಿದೆ ಅಂತ ನೀವು ನೋಡುವಾಗ, ಈ ಹೆರೋದುಗಳು ಯಾರು ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ಯೇಸು ಸ್ವಾಮಿ ಹುಟ್ಟಿದಾಗ ಇದ್ದಂಥ ಹೆರೋದು ರಾಜ, ಯೇಸು ಸ್ವಾಮಿ ಸಾಯುವಾಗಲೂ ಒಬ್ಬ ಹೆರೋದು ರಾಜ ಇರ್ತಾನೆ, ಅವನು ಒಂದು ತೀರ್ಮಾನವನ್ನು ಕೊಡ್ತಾನೆ ಅಥವಾ ದಂಡನೆಯನ್ನು ಘೋಷಿಸುವಂಥವನಾಗಿರ್ತಾನೆ, ತೀರ್ಪನ್ನು ಕೊಡುವಂಥವನಾಗಿರ್ತಾನೆ. ಆ ಹೆರೋದನೆ ಈ ಹೆರೋದನ ಇಲ್ಲ. ಹೆರೋದು ಅಂದರೆ ಆ ಒಂದು ರೋಮ್ ಸಾಮ್ರಾಜ್ಯದ ಕೈ ಕೆಳಗಡೆ ರಾಜರಾಗಿ ಕೆಲಸ ಮಾಡುವಂಥ ಒಂದು ಆ ಪ್ರಾಂತ್ಯದ ಹೆರೋದುಗಳು, ಆ ಕಾಲದ ಹೆರೋದುಗಳು. ಅವರ ಹೆಸರು ಬೇರೆ ಇರ್ತದೆ. ಹೆರೋದುಗಳಂದರೆ ಈಗ ಮುಖ್ಯಮಂತ್ರಿಗಳು, MLAಗಳು, MPಗಳು, ಆದರೆ ಅವರ ಹೆಸರು ಬೇರೆ ಬೇರೆ ಇರ್ತದೆ. ಹೆರೋದಂದರೆ ಅವರು ಒಬ್ಬರ ಹೆಸರಲ್ಲ, ಪರೋನ ರಾಜ, ಐಗುಪ್ತ ದೇಶದ ಪರೋಹ ಅಂತ ಹೇಳ್ತಾರೆ. ಒಬ್ಬ ಪರೋಹ ಅಲ್ಲ, ಅನೇಕ ಪರೋಹಗಳು ಇದ್ದರು. ಈಗ ಪ್ರಧಾನಮಂತ್ರಿ, ಐಗುಪ್ತ ದೇಶದ ಪ್ರಧಾನಮಂತ್ರಿ ಅಂದರೆ ಅವರ ಹೆಸರು ಏನಿರ್ತದೆ, ಬೇರೆ ಏನಿರುತ್ತೆ. ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಯವರು. ಇದರ ಹಿಂದೆ ಇದ್ದವರು ಯಾರು? ಮನಮೋಹನ್ ಸಿಂಗ್ ಅವರು. ಆದರೆ ಅವ್ರ ಪೋಸ್ಟ್ ಯಾವುದು? ಪ್ರಧಾನಮಂತ್ರಿ. ಆ ರೀತಿಯಾಗಿ ಅಲ್ಲಿ ಹೆರೋದರು, ಅಲ್ಲಿ ಹೆರೋದು ಅಂತ
ಏರೋದರು ಉಂಟಾದರು. ಸರಿ, ಈ ಏರೋದರು ಯಾರು, ಏರೋದು ರಾಜರು ಯಾರು, ಹೆಂಗೆ ಬಂದರು, ಎಲ್ಲಿಂದ ಬಂದರು, ಯಾಕೆ ಇಲ್ಲಿ ಬಂದು ಸೇರಿಕೊಂಡ್ರು ಅಂತ ನಾವು ನೋಡುವಾಗ, ಈ ಏರೋದರು ಏದೋಮಿಯರು ಇವರು. ಈ ಏದೋಮಿಯರು ಎಲ್ಲಿಗೆ ಬಂದರು ಅಂತ ನೀವು ನೋಡುವಾಗ, ಈ ಏದೋಮಿಯರು ಯಾರಂತ ಮೊದಲು ನಾವು ತಿಳಿದುಕೊಳ್ಳಬೇಕು. ನೀವು ಹೆಂಗೆ ತಿಳಿದುಕೊಳ್ತೀರಾ ಇದನ್ನು, ಇಲ್ಲಿ ಪ್ರವಾದಿಯಾಗಿರುವಂಥ ಒಬೆದೆಯನು, ಪ್ರವಾದಿಯಾಗಿರುವಂಥ ಒಬೆದೆಯನು ಆತನ ಗ್ರಂಥದಲ್ಲಿ ಒಂದನೇ ವಾಕ್ಯದಲ್ಲಿ ಓದುವಂತಹ ಸಂದರ್ಭದಲ್ಲಿ, ಒಬೆದೆಯನಿಗಾದ ದೈವದರ್ಶನ ಕರ್ತನಾದ ಯಹೋವನು ಏದೋಮಿನ ವಿಷಯವಾಗಿ ನುಡಿದ ವಾಕ್ಯ ಅಂತ ಬರೆಯಲ್ಪಟ್ಟಿದೆ. ಯಹೋವನಿಂದ ಬಂದ ಸಮಾಚಾರವನ್ನು ಕೇಳಿದ್ದೇವೆ. ಆತನು ದೂತನ ಮೂಲಕ ಜನಾಂಗಗಳಿಗೆ ಹೀಗೆ ಹೇಳಿ ಕಳಿಸಿದ್ದಾನೆ, ಹೊರಡಿರಿ, ಯುದ್ಧಕ್ಕೆ ಹೊರಟು ಏದೋಮಿನ ಮೇಲೆ ಬೀಳೋಣ. ಏದೋಮಿನ ಮೇಲೆ, ಏದೋಮನ್ನು ಕುರಿತು ಇಲ್ಲಿ ದೇವರು ಒಂದು ದೈವೋಕ್ತಿಯನ್ನು ನುಡಿತಾ ಇದ್ದಾರೆ. ಆ ಏದೋಮನ್ನು ನಾಶಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವರು ಯಾರು ಅನ್ನೋದನ್ನು ನಾವು ಇಲ್ಲಿ ನೋಡುವಾಗ, ಹತ್ತನೇ ವಾಕ್ಯದಲ್ಲಿ ಹೇಳಲ್ಪಡ್ತದೆ, ನೀನು ನಿನ್ನ ತಮ್ಮನಾದ ಯಾಕೋಬನಿಗೆ ಮಾಡಿದ ಹಿಂಸೆಯ ನಿಮಿತ್ತ ಅವಮಾನವು ನಿನ್ನನ್ನು ಕವಿದಿದೆ. ಅವಮಾನವು ನಿನ್ನನ್ನು ಕವಿಯುವುದು ಎಂಬುದಾಗಿ. ಯಾರಿಗೆ ಹಿಂಸೆ ಮಾಡಿದ್ರಂತೆ ಏದೋಮ್ಯರು? ಯಾಕೋಬನಿಗೆ ಹಿಂಸೆ ಮಾಡಿದ್ರಂತೆ. ತಮ್ಮನಾದ ಯಾಕೋಬನು ಯಾರು ಗೊತ್ತ? ಏಸಾವನ ವಂಶದಲ್ಲಿ ಏಸಾವನು ಏದೋಮಿಯರಾಗಿ ಬದಲಾಗಿ ಹೋದರು. ಏಸಾವನೇ ಏದೋಮಿಯರಾದರು, ಯಾಕೋಬನ ಅಣ್ಣ, ಅವರ ವಂಶನೇ ಏದೋಮಿ ಆಯಿತು. ಅವರು ಎಲ್ಲಿ ವಾಸ ಮಾಡ್ತಾಯಿದ್ರು ಅಂತ ನೀವು ನೋಡು, ಜೋರ್ಡಾನ್ಗೆ ಮೇಲೆ ಅವರು ವಾಸ ಮಾಡ್ತಾಯಿದ್ರು. ಅವರು ದೇವರ ವಾಕ್ಯಕ್ಕೆ, ತನ್ನ ತಮ್ಮನಾಗಿರುವಂಥ ಯಾಕೋಬನಿಗೆ ಮಾಡಿದ ಹಿಂಸೆಯ ನಿಮಿತ್ತ ಅಂತೇಳಿ. ಏ, ಅವ್ರು ಯಾವಾಗ ಹಿಂಸೆ ಮಾಡಿದ್ರು? ಏಸಾವ ಯಾಕೋಬನಿಗೆ ಯಾವಾಗ ಹಿಂಸೆ ಮಾಡ್ದ? ಇಲ್ಲ, ಯಾಕೋಬನ ಹಿಂಸೆ ಮಾಡಿಲ್ಲ. ಯಾಕೋಬನ ಇದ್ದಂಥ ಕಾಲದಲ್ಲಿ ಏಸಾವ ಆತನ ಯಾಕೋಬನಿಗೆ ಹಿಂಸೆ ಮಾಡಲಿಲ್ಲ. ಹುಡುಕದ, ಕೋಪಪಟ್ಟ, ಅವನನ್ನು ಹುಡುಕಿಕೊಂಡು ಎಲ್ಲಿಗೆ ಬಂದ? ಆಶೀರ್ವಾದವನ್ನು ಹೊಂದಿಕೊಂಡ ಯಾಕೋಬ. ಇವನು ಏನು ಮಾಡ್ದ? ಇಸ್ಮಾಯಿಲ ಬಳಿಗೆ ಹೋಗಿ ಅಲ್ಲಿ ಸೇರಿಕೊಂಡು ಅವರು ಏದೋಮೇರಾದರು. ಆದರೆ ಇವನು ಯಾಕೋಬನಿಗೆ ಒಂದು ಸಾರಿ ಹುಡುಕಿಕೊಂಡು ಬರುವಾಗ ಯಾಕೋಬನ ಏನು ಮಾಡ್ತಾನೆ? ತನ್ನ ದೂತರನ್ನು ಕಳಿಸ್ತಾನೆ, ತನ್ನ ಆಳುಗಳನ್ನು ಕಳಿಸ್ತಾನೆ, ತನ್ನ ಕುರಿಮರಿಗಳನ್ನ, ತನ್ನ ಹೆಂಡತಿಯನ್ನು ಕಳಿಸಿ ಸಮಾಧಾನ ಮಾಡಿ ಅರ್ಧ ಕೊಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಅಲ್ಲಿ ಏನು ಬೇಡಪ್ಪ, ನೀನು ಇಟ್ಕೋ ಅಂತ ಹೇಳಿಬಿಟ್ಟು ಏನು ಮಾಡಿಬಿಡ್ತಾನೆ, ಅವನು ಅವನ್ನ ಕ್ಷಮಿಸ್ಬಿಟ್ಟು ಹೋಗ್ಬಿಡ್ತಾನೆ. ಆದರೆ ಈ ಏದೋಮ ಯಾವಾಗ ಯಾಕೋಬನಿಗೆ ಹಿಂಸೆ ಮಾಡ್ದ? ನೀವು ಅರಣ್ಯಕಾಂಡ 20ನೇ ಅಧ್ಯಾಯ, ಅದರಲ್ಲಿ ನೀವು 21ನೇ ವಾಕ್ಯದಲ್ಲಿ ಓದುವಾಗ, ಅಲ್ಲಿ ಒಂದು ಅಗಾಧವಾಗಿರುವಂಥ ಒಂದು ಸಂಗತಿಯನ್ನು ಇಲ್ಲಿ ನಾವು ನೋಡ್ತೀವಿ. ಅರಣ್ಯಕಾಂಡ 20ನೇ ಅಧ್ಯಾಯ, ಅದರಲ್ಲಿ 20ನೇ ವಾಕ್ಯದಿಂದ ನೀವು ಓದುವಾಗ, ಆದರೆ ಏದೋಮ್ಯರು ನೀವು ದಾಟಲೇಬಾರದು ಎಂದು ಉತ್ತರ ಕೊಟ್ಟು ಬಹುಜನ ಕೂಡಿಕೊಂಡು ಬಲತ್ಕಾರದಿಂದ ಎದುರಿಸುವವರಾಗಿ ಬಂದರು. ಏನ್ ಮಾಡಿದ್ರಂತೆ? ಎದುರಿಸುವುದಕ್ಕಾಗಿ ಬಂದರು. ನೋಡ್ರಿ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ಏದೋಮ್ ದೇಶದತ್ತ ಬರುವಾಗ, ನೀವು ದಾಟಿ ಹೋಗಕೂಡದು, ದಾಟುವುದಾದರೆ ನಾವು ನಿಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೇವೆ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಇಸ್ರಾಯೇಲರು, ನಾವು ರಾಜ್ಯ ಮಾರ್ಗದಲ್ಲಿಯೇ ಹೋಗುವೆವು. ಬೇರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ಈ ಏದೋಮ್ಯರು ದೇಶಕ್ಕೆ ಬರುವಾಗ ಅವರು ಬಿಡೋದಿಲ್ಲ ಅಂತ ಹೇಳ್ತಾರೆ. ಅವ್ರು ಏನು ಮಾಡೋದಿಲ್ಲ, ಬಿಡೋದಿಲ್ಲ ಅಂತ ಹೇಳ್ತಾರೆ. ಬಿಡೋದಿಲ್ಲ ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ನಿಮ್ಮ ದೇಶದ ಮೇಲೆ ನಾವು ನಡೆಯುವಾಗ, ಆ ರಾಜಮಾರ್ಗದಲ್ಲಿ ನಡೆಯುವಾಗ ನಾವು ಕುಡಿಯುವಂಥ ನೀರಿಗಾಗಲಿ ಏನೇ ಆಗಲಿ ನಾವು ಕಾಸು ಕೊಡ್ತೀವಿ ಅಂತ ಹೇಳ್ತಾರೆ. ಒಪ್ತಾ ಇಲ್ಲ, ಒಪ್ತಾ ಇಲ್ಲ. ಯಾರಿವರು?
ಏದೋಮ್ಯರು ಯಾರ ವಂಶದವರು? ಏಸಾವನ ವಂಶದವರು. ಅದನ್ನೇ ಇಲ್ಲಿ ಪ್ರಿಯರೇ ಅವರಿಗೆ ಎರಡು ದಿನದ ಪ್ರಯಾಣ ಅಷ್ಟೇ, ಅವರು ಎರಡು ದಿನದಲ್ಲಿ ಅವರು ಆ ದೇಶವನ್ನು ದಾಟ್ತಾ ಇದ್ರು. ಆದರೆ ಆ ದೇಶವನ್ನು ಸುಟ್ಕೊಂಡು ಬರೋಕ್ಕೆ ಮೂರುವರೆ ತಿಂಗಳಾಯಿತು. ಅವ್ರು ಮತ್ತೆ ಅಲ್ಲಿಗೆ ಬರಲಿಕ್ಕೆ ಎಷ್ಟಾಯಿತು? ಮತ್ತೆ ಮೂರುವರೆ ತಿಂಗಳಾಯಿತು. ಅರ್ಥ ಮಾಡಿಕೊಳ್ಳ್ರಿ, ಅವರು ಆ ಮೂರುವರೆ ತಿಂಗಳು ತನ್ನ ಜನರು ಪ್ರಯಾಸಪಟ್ಟು ಕಷ್ಟಪಟ್ಟು ಅವರ ಸುಸ್ತಾಗುವಾಗ ದೇವ್ರು ನೋಡ್ಕೊಂಡು ಸುಮ್ಮನೆ ಇರ್ತಾರಾ? ದೇವ್ರು ನೋಡ್ಕೊಂಡು ಸುಮ್ಮನೆ ಇರ್ತಾರ? ಎರಡು ದಿನ ಮಾಡುವಂಥ ಪ್ರಯಾಣಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳುವಾಗಲೂ ಸಹ ಆ ಜನರನ್ನು ಅಲ್ಲಲ್ಲ ಅಂತೇಳಿ ಹೆಚ್ಚು ಕಡಿಮೆ ಅವರು ಮೂರುವರೆ ತಿಂಗಳು ಸುತ್ತಿ ಬರುವ ಹಾಗೆ ಅವ್ರನ್ನ ಏನು ಮಾಡಿಬಿಟ್ರು ಅಂತ ಗೊತ್ತಾ? ಹಿಂಸೆ ಮಾಡಿಬಿಟ್ರು. ಅದೇ ಹಿಂಸೆ, ಯುದ್ಧಕ್ಕೆ ಬಂದರು ಅವ್ರ ಮೇಲೆ ಒಳಗೆ ಬರಲಿಕ್ಕೆ ಬಿಡಲೇ ಇಲ್ಲ. ಅವರು ಏನು ಮಾಡಿದ್ರು? ದೂರ ಸುತ್ತಕೊಂಡು ಬಂದರು ಅಂತ ಹೇಳಿ ನಾವು ನೋಡ್ತೀವಿ. ಈ ರೀತಿಯಾಗಿ ಅವರ ಜನರನ್ನು, ಅವರು ದೇವರ ಜನರನ್ನು ಅವರು ಹಿಂಸೆ ಪಡಿಸಿದ್ದಕ್ಕಾಗಿ ಏದೋಮಿಯರ ಮೇಲೆ ದೈವೋಕ್ತಿಯನ್ನು ನುಡಿದು ಅವರ ಮೇಲೆ ದಂಡನೆಗೆ ಒಳಗಾಗಿ ಅವರ ಮೇಲೆ ನಾವು ಬಿದ್ದು ಯುದ್ಧವನ್ನು ನಾಶ ಆಯಿತು. ದೇವರ ವಾಕ್ಯದ ಪ್ರಕಾರವಾಗಿ, ದೇವ ದರ್ಶನದ ಪ್ರಕಾರವಾಗಿ ನಾಶವಾದರು ಅವರು. ನಾಶವಾಗಿ ಅವ್ರು ಏನು ಮಾಡಿದ್ರು? ಆ ಯುದ್ಧಕ್ಕೆ ಹೋಗಿ ಅವರನ್ನು ಹೊಡೆದು, ಇದು ಈ ಒಬೆದೆಯನ್ನು ಬರೆದಿರುವಂಥ ಗ್ರಂಥ ಯೇಸು ಸ್ವಾಮಿ ಹುಟ್ಟೋದಕ್ಕೆ ಹೆಚ್ಚು ಕಮ್ಮಿ 361 ವರ್ಷಗಳ ಹಿಂದೆ ಈ ಪ್ರವಾದನೆ ಗ್ರಂಥ ಬರೆಯಲ್ಪಟ್ಟಿದೆ ಅಂಥೇಳಿ ಒಂದು ವೇದ ಪಂಡಿತರು ಹೇಳ್ತಾರೆ. ಈ ಪ್ರವಾದನೆ ಗ್ರಂಥ ಬರೆಯಲ್ಪಟ್ಟಿರುವಂಥ ಕಾಲ ಅಂತ ಹೇಳ್ತಾರೆ, ಹೆಚ್ಚು ಕಮ್ಮಿ ಇರ್ಬೋದು. ಓಕೆನಾ? ಹೀಗೆ ಈ ಕಾಲದಲ್ಲಿ ಯೇಸು ಸ್ವಾಮಿ ಹುಟ್ಟೋದಕ್ಕೆ 400 ವರ್ಷಗಳ ಅಂತಲೇ ಇಟ್ಕೊಳ್ರಿ. ಆವಾಗ ಈ ಒಂದು ಪ್ರವಾದನೆ ನೋಡಿದ ಮೇಲೆ ಈ ದೇಶ ಏನಾಯಿತು? ವೈರಿಗಳಿಂದ ನಾಶ ಮಾಡಲ್ಪಡ್ತು. ಅಲ್ಲಿ ಎಲ್ಲ ಜನರು ಚದರಿ ಹೋದರು. ಆದರೆ ಅಲ್ಲಿದ್ದಂಥ ರಾಜವಂಶದವರು ಅರಮನೆಯಲ್ಲಿ ಇರುವಂಥ ಬೆಳ್ಳಿ ಬಂಗಾರ ಪ್ರತಿಯೊಂದನ್ನೂ ಸಹ ಅವರು ಎತ್ತಿನ ಗಾಡಿಗಳಲ್ಲಿ ಅಲ್ಲಿರುವಂಥ ರಥಗಳಲ್ಲಿ ತುಂಬಿಕೊಂಡು ಇಸ್ರಾಯೇಲಿಗೆ ಬಂದುಬಿಟ್ರು. ಇಸ್ರಾಯೇಲಿಗೆ ಬಂದು ಇಸ್ರಾಯೇಲ್ ದೇಶದಲ್ಲಿ ಒಳ್ಳೊಳ್ಳೆ ಜಾಗವನ್ನು ಅವರು ಪರ್ಚೇಸ್ ಮಾಡಿದ್ರು. ಅವ್ರಿಗೆ ಬಂದು ಕೇಳಿದ್ರು, ನಾವು ನಿಮ್ಮ ದೇಶದಲ್ಲಿ ಇಟ್ಕೊಳ್ತೀವಿ, ನಿಮಗೆ ಹಣ ಕೊಡ್ತೀವಿ ಅಂತ ಕೇಳ್ರಿ. ಅವತ್ತು ಏದೋಮ್ ದೇಶದೊಳಗೆ ಇಸ್ರಾಯೇಲ್ ನಡೆದು ಬರುವುದಕ್ಕೆ ಇಸ್ರಾಯೇಲ್ ಏನು ಮಾಡಿಲ್ಲ, ಏದೋಮ್ ಏನು ಮಾಡಲಿಲ್ಲ, ಸ್ಥಳ ಕೊಡಲಿಲ್ಲ, ನಡಿಲಿಕ್ಕೂ ಬಿಡಲಿಲ್ಲ. ಅವರು ಹಣ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಕಾಸು ಕೊಡ್ತೀವಿ, ನಮಗೆ ನಡಿಲಿಕ್ಕೆ ಬಿಡ್ರಿ ಅಂದರೆ ಬಿಡಲಿಲ್ಲ. ಆದರೆ ಇಲ್ಲಿ ಈ ಒಬೆದಯನ ಕಾಲದಲ್ಲಿ ಬಂದಂಥ ದೈವೋಕ್ತಿ ನಿಮಿತ್ತವಾಗಿ ನಾಶವಾದಂಥ ಆ ಒಂದು ಜನರು ಕೆಲವರು ರಾಜವಂಶದವರು ಮಾತ್ರ ಕೆಲವರು ಉಳ್ಕೊಂಡ್ರು. ಅವರು ಬೆಳ್ಳಿ ಬಂಗಾರವನ್ನು ಅಲ್ಲಿಂದ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಇಸ್ರಾಯೇಲ್ ದೇಶದೊಳಗೆ ಬಂದುಬಿಟ್ಟು ಏನು ಮಾಡಿದ್ರು? ಅವರಿಗೆ ಸ್ಥಳ ಕೇಳಿದ್ರು. ಆವಾಗ ಇಸ್ರಾಯೇಲರು ಕೊಟ್ಟರು. ಅದು ಇಸ್ರಾಯೇಲರ ಒಂದು ಒಳ್ಳೆಯ ಗುಣ, ಅದು ಕೊಟ್ಟರು. ಕೊಟ್ಟು ಅವ್ರು ಏನು ಮಾಡಿದ್ರು ಅಂದರೆ ದೊಡ್ಡ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ರು. ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟಿಕೊಂಡ್ರು, ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿಕೊಂಡು ಸಮೃದ್ಧಿಯಾಗಿ ಅವ್ರು ಜೀವಿಸ್ತಾ ಬಂದರು. ರೋಮ್ ಸಾಮ್ರಾಜ್ಯದ ಕಾಲ ಪ್ರಾರಂಭವಾಯಿತು. ರೋಮ್ ಸಾಮ್ರಾಜ್ಯದಲ್ಲಿ ಆವಾಗ ಏನಾಯಿತು? ಜನ ಕಡಿಮೆ ಇದ್ದರು. ನಾನು ಆವಾಗಲೇ ಅದರಲ್ಲಿ ಹೇಳಿದ ಪ್ರಕಾರವಾಗಿ ಜನ ಕಡಿಮೆ ಇದ್ದರು. ಜನ ಏನು ಮಾಡಿದ್ರು ಅಂದರೆ ಇವರು ಆಳ್ವಿಕೆ ಮಾಡುವುದಕ್ಕಾಗಿ ರಾಜರು ಬೇಕು, ಶ್ರೀಮಂತರು ಬೇಕು ಅಂತ ಹುಡುಕಿದ್ರು. ಆವಾಗ ಈ ಏದೋಮಿಯರೆಲ್ಲ ಹೋಗಿ, ನಮ್ಮ ಕೈಯಲ್ಲಿ ವಿದ್ಯೆ ಇದೆ, ಜ್ಞಾನ ಇದೆ, ದಯಮಾಡಿ ನಮಗೆ ಈ ಒಂದು ಅಧಿಕಾರವನ್ನು ನಮಗೆ ಕೊಡ್ರಿ, ನಮಗೆ ಹಣ ಇದೆ, ವಿದ್ಯೆ ಇದೆ, ಜ್ಞಾನ ಇದೆ, ನಮಗೆ ಕೊಡ್ರಿ ಅಂತೇಳಿ ಸೀಕ್ರೆಟ್ಟಾಗಿ ಮಾತಾಡಿ ಇವರು ಏರೋದುಗಳಾಗಿ ಅಲ್ಲಲ್ಲಿ ಪ್ರಾಂತ್ಯದಲ್ಲಿ ಅಪಾಯಿಂಟ್ ಮಾಡಲ್ಪಟ್ರು. ಇವರೇ ಏರೋದುಗಳು. ಅರ್ಥ ಆಯ್ತರ? ಏರೋದುಗಳು ಅಂದರೆ ಯಾರೆಂಬುದನ್ನು ನಿಮಗೆ ನಾನು ತಿಳಿಸ. ಅವರು ಏದೋಮಿಯರು. ಏದೋಮ್ ಏಷ್ಯಾವನ ವಂಶದವರು. ಅವರು ತನ್ನ ಜನರನ್ನು, ಅವರು ಜಾಗ ಕೊಡಲಿಲ್ಲ ಇಸ್ರಾಯೇಲರಿಗೆ, ಏದೋಮ್ ದೇಶದಲ್ಲಿ ಬರಲಿಕ್ಕೆ ಜಾಗ ಕೊಡಲಿಲ್ಲ. ಆದರೆ ಅವರು ನಾಶವಾದ ಮೇಲೆ ಇಸ್ರಾಯೇಲ್ ದೇಶದಲ್ಲಿ ಅವರಿಗೆ ಜಾಗ ಸಿಕ್ತು. ಅಲ್ಲಿ ಬಂದು ಬದುಕಿ, ಅಲ್ಲಿ ಬಂದು ಅವರು ತನ್ನ ಜೀವಿತವನ್ನು ಕಟ್ಟಿಕೊಂಡು ಅಲ್ಲಿ ರೋಮ್ ಸಾಮ್ರಾಜ್ಯದವರ ಮಧ್ಯದಲ್ಲಿ ಅವ್ರು ಏನು ಮಾಡಿಕೊಂಡ್ರು? ಅವರಿಗೆ ಅಧಿಕಾರವನ್ನು ಹಿಡಿದುಕೊಂಡ್ರು. ಇವತ್ತು ಸಹ ನಮ್ಮ ಭಾರತ ದೇಶದಲ್ಲಿ ನೀವು ನೋಡ್ತೀರಾ, 2% ಇರುವಂಥ ಒಂದು ಜನಾಂಗ ಹಿಡ್ಕೊಂಡು ಭಾರತ ದೇಶವನ್ನೇ ಏನು ಮಾಡ್ತಾ ಇದೆ? ರೂಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ, ಮಾಡ್ತಾ ಇದೆ. ಹೀಗೆ ಅವತ್ತು ಈ ಒಂದು ಏದೋಮಿಯರ್ಸ್ ಈ ಏರೋದುಗಳಾಗಿ ಬದಲಾಗಿ ಅವರು ಈ ರೀತಿಯಾಗಿ ಯೇಸು ಸ್ವಾಮಿಯ ಕಾಲದಲ್ಲಿ ರಾಜರಾಗಿ ಬರ್ತಾ ಇದ್ರು. ಇದು ಏದೋಮಿಯರ್ ಅಂದರೆ
ಏರೋದುಗಳಂದ್ರೆ ಯಾರು? ಅದಕ್ಕೆ ಯೇಸು ಸ್ವಾಮಿ ಬಂದು ರಾಜನಾಗ್ಬಿಟ್ರೆ, ಯೇಸು ಸ್ವಾಮಿ ಬಂದು ರಾಜನಾಗ್ಬಿಟ್ರೆ ನಮ್ಮ ಅಧಿಕಾರ ಕಳ್ಕೊಂಡ್ಬಿಡ್ತೀವಿ. ಯಾಕೋಬನ ವಂಶದವರು ಹೆಂಗೆ ರಾಜ್ಯಾಡಳಿತ ಮಾಡ್ಲಿಕ್ಕೆ ಆಗತ್ತೆ ಅಂತೇಳಿ ಯೇಸು ಸ್ವಾಮಿ ಹುಟ್ಟಿದ ಕಾಲದಲ್ಲಿ ಮಕ್ಕಳನ್ನೆಲ್ಲ ಕೊಂದಿಸಿದ್ದವರು, ಗಂಡು ಮಕ್ಕಳನ್ನೆಲ್ಲ ಕೊಂದಿಸಿದ್ದು. ಈ ರೀತಿಯಾಗಿ ಏರೋದುಗಳು ಹುಟ್ಟಿಕೊಂಡ್ರು. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ವಿಶೇಷವಾಗಿ ಈ ಏರೋದುಗಳಂದರೆ ಯಾರು ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ. ಅವರು ಏದೋಮ್ಯರ್ಸ್ ಏಸವನ ವಂಶದವರು. ಅವರು ಮಾಡಿದಂಥ ಪಾಪದ ನಿಮಿತ್ತವಾಗಿ ಪ್ರವಾದಿಯಾಗಿರುವಂಥ ಒಬೆದೆಯನ್ನು ಅದನ್ನು ಬರೆದು ಅವರಿಗೆ ಶಿಕ್ಷೆಯು ಉಂಟಾಯಿತು ಎಂಬುದನ್ನು ದೇವರೇ ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಮುಂದಿನ ಭಾಗದಲ್ಲಿ ನಾವು ನೋಡುವಾಗ ನೀನೇ ಹೊಸ ರಹಸ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಬೇಕೆಂಬುದಾಗಿ ಹೇಳ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ಈ ಒಂದು ರಹಸ್ಯದ ವಾಕ್ಯಗಳು ನಿಮಗೆ ಬೈಬಲ್ ಸ್ಟಡಿ ಎಂಬುದಾಗಿ ತಿಳಿದುಕೊಳ್ಳ್ರಿ. ಒಂದು ವೇಳೆ ಇದು ನಿಮಗೆ ಅರ್ಥ ಆದರೆ ಮತ್ತೊಬ್ಬರಿಗೆ ಫಾರ್ವರ್ಡ್ ಮಾಡಿರಿ. ದೇವರು, ನೀವು ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಬೆಲ್ ಐಕಾನನ್ನು ಹೊತ್ತಿರಿ, ಕಮೆಂಟ್ ಹಾಕ್ರಿ. ಇದನ್ನು ಮತ್ತೊಬ್ಬರಿಗೆ, ನಿಮಗೆ ಅರ್ಥವಾದರೆ ಮತ್ತೊಬ್ಬರಿಗೆ ಇದನ್ನು ಕಳಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.